ಹಾಯ್, ನಮಸ್ತೆ. ಮೈಸೂರು ಮಲ್ಲಿಗೆ ಹೂವನ್ನು ಬೆಳೆದರೆ ರೈತರಿಗೆ ಯಾವೆಲ್ಲ ಲಾಭ ಬರುತ್ತೆ, ಎಷ್ಟು ಹಣ ಗಳಿಸ್ಬೋದು ಅನ್ನೋದನ್ನು ನೋಡೋಣ. ನಾವಿವತ್ತು ಮಲ್ಲಿಗೆಯ ತೋಟದಲ್ಲಿದ್ದೀವಿ. ಕೇವಲ 2 ಗುಂಟೆ ಜಾಗ ಇದ್ದರೆ ಅದರಿಂದ ಕೇವಲ 2 ತಿಂಗಳಲ್ಲಿ ಸರಿಸುಮಾರು 1.5 ಲಕ್ಷ ಹಣವನ್ನು ಗಳಿಸ್ಬೋದು. ನಾವು ನೋಡ್ತಾ ಇದ್ದೀವಲ್ಲ, ಈ 2 ಗುಂಟೆ ಜಾಗದಲ್ಲಿ ಮಲ್ಲಿಗೆ ಗಿಡವನ್ನು, ಮಲ್ಲಿಗೆ ಅಂದರೆ ಮಲ್ಲಿಗೆ ಬೆಳೆಯನ್ನು ಬೆಳೆದಿದ್ದಾರೆ. ಮಲ್ಲಿಗೆ ಬೆಳೆ ಬೆಳೆಯೋದು ಹೇಗೆ ಅಂತ ನೋಡೋದಾದರೆ, ಮಳೆಗಾಲ ಮುಗಿದ ನಂತರ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಲ್ಲಿಗೆ ಬುಡವನ್ನು ನೆಡಬೇಕು. ಯಾವ ರೀತಿ ನೆಡಬೇಕಂದ್ರೆ, 1-2 ಬಳ್ಳಿಯನ್ನು ಕಟ್ ಮಾಡಿ ಜೊತೆಗೆ ನೆಡಬೇಕು. ಅಂದರೆ 1-2 ಅಡಿ ಅಂತರದಲ್ಲಿ 2 ಗಿಡವನ್ನು ನೆಡಬೇಕು. ಅಂದರೆ 2 ಗುಂಟೆಯಲ್ಲಿ ಸರಿಸುಮಾರು 60-70 ಬುಡ ಇರಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ನೆಟ್ಟ ಈ ಮಲ್ಲಿಗೆ ಬಳ್ಳಿಯನ್ನು ನೀರು ಹಾಕಬೇಕು, ಸ್ವಲ್ಪ ಗೊಬ್ಬರ ಹಾಕಬೇಕು. ಸರಿಸುಮಾರು ಫೆಬ್ರವರಿ ತಿಂಗಳ ಒಳಗೆ ಅದರ ಕುಡಿ ಹೊಡೆದು ಆ 2 ಬಳ್ಳಿ ಇದ್ದದ್ದು 16 ಬಳ್ಳಿ ಆಗುತ್ತೆ. 16 ಬಳ್ಳಿ ಆದ ಕೂಡಲೇ ಅದ 2 ಅಡಿ ಎತ್ತರ ಬಂದ ಕೂಡಲೇ ಅದರ ಮೇಲಿನ ಭಾಗವನ್ನು ಕಟ್ ಮಾಡಬೇಕು. ಹಾಗಾದಾಗ ಸೈಡ್ ಕುಡಿಯೊಡಲು ಒಳ್ಳೆಯದಾಗತ್ತೆ. ಈ 4-5 ತಿಂಗಳು ಬೆಳೆದ ನಂತರ ಅದನ್ನು ಏನು ಮಾಡಬೇಕಂದ್ರೆ, ಹೂ ಬರಬೇಕಂದ್ರೆ ಪೂರ್ತಿ ಅದರ ಎಲೆಯನ್ನು ತೆಗಿಬೇಕು. ಜೊತೆಗೆ ಮೇಲೆ 2 ಅಡಿ ಬಿಟ್ಟು ಕಟ್ ಮಾಡಿ ಬಳ್ಳಿಯ ಆಕಾರದನ್ನು ತೆಗೆದಾಗ ಕಡ್ಡಿಯ ಆಕಾರದ ಬುಡ ಆಗುತ್ತೆ. ಆ ಪೂರ್ತಿ ಎಲೆ ತೆಗೆದ ಕೂಡಲೇ ದಿನ 2 ಸಲ ನೀರು ಹಾಕಬೇಕು, ಸಗಣಿ ಗೊಬ್ಬರ ಹಾಕಬೇಕು ಮತ್ತು DAP ಸ್ವಲ್ಪ ಗೊಬ್ಬರ ಹಾಕಿದ ನಂತರ ಕೇವಲ 15 ದಿನದಲ್ಲಿ ಆ ಬಳ್ಳಿ ಕುಡಿಯೊಡೆದು 100-100 ಎಲೆಗಳಾಗಿ ಮಾರ್ಪಾಡೆ ಆಗುತ್ತೆ. ಹಾಗಾದ ಕೂಡಲೇ ಮೊಗ್ಗು ಬರಲಿಕ್ಕೆ ಶುರುವಾಗುತ್ತೆ. ಅಂದರೆ ಫೆಬ್ರವರಿ 15ಕ್ಕೆ ನಾವು ಅದನ್ನು ಎಲೆ ತೆಗೆದ್ರೆ March 1st weekಲ್ಲಿ ಮೊಗ್ಗರಳುತ್ತೆ. ಹೀಗೆ ಅರಳಿದ ಮೊಗ್ಗನ್ನು ನಾವು ಬೆಳಗ್ಗೆ ಕಟ್ ಮಾಡಿ, ಅಂದರೆ ಅದನ್ನು ಸಸಿಯಿಂದ ಬೇರ್ಪಡೆ ಮಾಡಿ ಮಾರಲಿಕ್ಕೆ ಯೋಗ್ಯವಾದ ಹೂವಾಗತ್ತೆ. ಆ ಹೂವಾದಾಗಲೂ ಕೂಡ ಅಷ್ಟೇ, ಬೆಳಗ್ಗೆ 10 ಗಂಟೆ ಒಳಗಡೆ ಆ ಮೊಗ್ಗನ್ನು ತೆಗೆದು ಜಡೆ ಕಟ್ಟಬೇಕು ಅಥವಾ ಮಾಲೆ ಕಟ್ಟಬೇಕು. 2 ಗುಂಟೆ ಜಾಗದಲ್ಲಿ ಸರಿಸುಮಾರು 200 ಜಡೆ ಆಗುವಷ್ಟು ಹೂವು ಬೆಳೆಯುತ್ತೆ. ಅಂದರೆ ಮಾರ್ಕೆಟಲ್ಲಿ 1 ಜಡೆಗೆ 9-10 ರೂಪಾಯಿ ಇದೆ. ಅದು ಮಾರೋದು 20 ರೂಪಾಯಿ ಮಾರ್ತಾರೆ, ಆದರೆ ನಾವು ನಮ್ಮ ಹತ್ರ ಬಂದು ತಗೊಂಡು ಹೋಗೋರು 9 ರೂಪಾಯಿ ಅಥವಾ 10 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ. ಹೀಗೆ 200 ಜಡೆ ಆಗುವಷ್ಟು ನಾವು ಬೆಳೆದರೆ 1 ಜಡೆಗೆ 9 ರೂಪಾಯಿ ಅಂತ ಹಿಡಿದ್ರು ದಿನ 1800 ರೂಪಾಯಿ ಆಗುತ್ತೆ. ಹಾಗೆ ಕೇವಲ 1 ತಿಂಗಳಲ್ಲಿ 1,08,000 ರೂಪಾಯಿ ಹಣವನ್ನು ಗಳಿಸ್ಬೋದು. ಇದರಿಂದ ಹೂವನ್ನು, ಜಡೆ, ಮಾಲೆ ಮಾಡ್ತಾರೆ. ಅದು ಬೇಸಿಗೆಯಲ್ಲಿ ಜಾತ್ರೆ, ಮದುವೆ ಸಮಾರಂಭ, ಗೃಹ ಪ್ರವೇಶ ಅಥವಾ ಮಹಿಳೆಯರ ಇನ್ನಿತರೆ ಕಾರ್ಯಕ್ರಮಗಳಿಗಾಗಿ ಈ ಮಲ್ಲಿಗೆ ಹೂವು ತುಂಬ ಜನಪ್ರಸಿದ್ಧಿಯನ್ನು ಪಡೆದಿದೆ. ಹೀಗೆ ಬೆಳೆಯುವುದರಿಂದ ರೈತರಿಗೆ ಕೇವಲ 2 ತಿಂಗಳಲ್ಲಿ 2 ಗುಂಟೆ ಜಾಗದಲ್ಲಿ 1,00,000 ಹಣವನ್ನು ಗಳಿಸಬಹುದು. ಇನ್ನು ಮುಂದಿನ ವಿಡಿಯೋದಲ್ಲಿ ಕೂಡ ಮತ್ತೊಂದು ಬೆಳೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಧನ್ಯವಾದಗಳು.